ಫ್ರೆಂಡ್ಸ್, ಮೊದಲಿಗೆ ಎಲ್ರಿಗೂ ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಪೂರ್ತ ದಿನ ನೀವು ಹೇಗಿರ್ತೀರ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಕೆಲವೊಮ್ಮೆ ಅತಿಯಾದ ಜಾಣತನ ನಿಮ್ಗೆ ಮುಳುವಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನ್ಯರ ವಿಚಾರಧಾರೆಗಳನ್ನ ಲಕ್ಷ್ಯಕ್ಕೆ ಕೊಟ್ಟು ಆಲಿಸಿರಿ. ಇದರಿಂದ ಪತ್ನಿ ಪುತ್ರರಲ್ಲಿನ ಅನಗತ್ಯ ಸಂಶಯಗಳು ನಿವಾರಣೆಯಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಅಧಿಕವಾಗುತ್ತೆ. ಕೋರ್ಟ್ ಕಚೇರಿಯಲ್ಲಿನ ಕೇಸು ನಿಮ್ಮ ಪರವಾಗಿ ಆಗುತ್ತೆ. ಹಾಗೆ ಸರ್ಕಾರದ ವತಿಯಿಂದ ಬರಬೇಕಾದ ಹಣವು ಕೈ ಸೇರೋದ್ರಿಂದ ಹಣಕಾಸು ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ದುಂದು ವೆಚ್ಚ ಕಡಿಮೆ ಮಾಡೋದು ಸೂಕ್ತ. ಹಣದ ವ್ಯವಹಾರ ಗುಪ್ತವಾಗಿರಲಿ, ಅದರಿಂದ ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳಲ್ಲೂ ಜಯಶೀಲರಾಗ್ತೀರಾ. ಮನೆಯಲ್ಲಿನ ಹಿರಿಯರ ಆಶೀರ್ವಾದ ಪಡೀರಿ, ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಇವತ್ತು ನಿಮ್ಮ ಅದೃಷ್ಟವನ್ನ ಮುಂದೆ ತಳ್ಳಲು ಇಂದು ಸೂಕ್ತ ದಿನವಲ್ಲ. ತಾಳ್ಮೆಯಿಂದ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕಾಗತ್ತೆ. ಯಶಸ್ಸು ಅನ್ನೋದು ನೆರಳಿನಂತೆ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ಆರ್ಥಿಕ ಸದೃಢತೆ ಇವತ್ತು ಇರುತ್ತೆ. ಸಿಂಹರಾಶಿಯವರಿಗೆ ಇವತ್ತು ಸಂಕಲ್ಪಿತ ಕಾರ್ಯ ಯೋಜನೆಗಳಿಗೆ ಅಡೆತಡೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನ ಪರಿಸ್ಥಿತಿ ಬಿಗಡಾಯಿಸುತ್ತೆ, ತಲೆ ಕೆಡಿಸ್ಕೋಬೇಡಿ. ಗುರು ಹಿರಿಯರ ಜೊತೆ ವಿರೋಧ ಸಲ್ಲದು. ಸ್ನೇಹಿತರು ನಿಮ್ಮನ್ನ ಅಪಹಾಸ್ಯ ಮಾಡುವ ಸಂದರ್ಭ ಇರುತ್ತೆ. ಯಾವುದೇ ರೀತಿಯಲ್ಲೂ ನೀವು ಕುಗ್ಗಬಾರದು. ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾನೇ ಒಳ್ಳೇದು. ಮುಂದಿನ ದಿನಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಕನ್ಯಾರಾಶಿಯವರಿಗೆ ಇವತ್ತು ಗೃಹ ಕೈಗಾರಿಕೆಗೆ ಪೂರಕವಾದ ವಾತಾವರಣ ಒದಗಿ ಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗಿ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಚಿಂತನೆಯನ್ನ ನಡೆಸ್ತೀರಾ. ಇನ್ನು ಬಂಧು ಬಾಂಧವರು, ಇಷ್ಟ ಮಿತ್ರರು ನಿಮ್ಮ ಕಾರ್ಯವನ್ನು ಶ್ಲಾಘಿಸುತ್ತಾರೆ. ತುಲಾರಾಶಿಯವರಿಗೆ ಇವತ್ತು ಮಹತ್ತರ ಕಾರ್ಯ ನಡೆಯುವಾಗಲೇ ಕರೆಂಟು ಕೈ ಕೊಡುವಂತೆ. ಈ ದಿನ ಯಾಕೋ ಬುದ್ಧಿಗೆ ಮಂಕು ಕವದಂತೆ ಆಗಿರುತ್ತೆ. ಯಾವುದು ಸಮಯಕ್ಕೆ ಸರಿಯಾಗಿ ನೆನಪಿಗೆ ಬಾರದೆ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವ ಸಂದರ್ಭ ಕೂಡ ಒದಗಿ ಬರುತ್ತೆ. ಆಂಜನೇಯ ಸ್ತೋತ್ರವನ್ನು ಪಠಿಸಿ ತುಂಬಾನೇ ಒಳ್ಳೇದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಂಪಾದನೆಗಿಂತ ವೆಚ್ಚ ಹೆಚ್ಚಾಗತ್ತೆ. ನೆರೆಹೊರೆಯವರ ವ್ಯಾಜ್ಯವನ್ನ ತೀರಿಸಲು ಹೋಗಿ ಅವಮಾನಿತರಾಗ್ತೀರಾ. ಹಾಗಾಗಿ ಊರ ಉಸಾಬರಿ ನನಗೆ ಯಾಕೆ ಅಂತ ಸುಮ್ಮನಿದ್ ಬಿಡಿ. ಸಂಜೆಯ ವೇಳೆಗೆ ಮನಸ್ಸು ಪ್ರಶಾಂತತೆಯಿಂದ ಕೂಡಿ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತು ಉತ್ಸಾಹ ಮತ್ತು ಆನಂದವನ್ನ ಹೊಂದಿರ್ತೀರಾ. ಜೀವನದಲ್ಲಿನ ಮತ್ತು ವೃತ್ತಿ ಜೀವನದಲ್ಲಿನ ಆಕಾಂಕ್ಷೆಗಳು ಈಡೇರುತ್ತೆ. ಹಣಕಾಸು ಕೂಡ ವಿವಿಧ ಮೂಲಗಳಿಂದ ಬರುವ ಸಾಧ್ಯತೆ ಇದ್ದು ಸಂತಸದ ಕ್ಷಣಗಳನ್ನ ಕಳಿತೀರಾ. ಮಕರ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಪರರ ಪ್ರೋತ್ಸಾಹ ದೊರೆಯೋದ್ರಿಂದ ನಿಮ್ಮ ವ್ಯಾಪಾರವನ್ನ ವಿಸ್ತರಿಸಿಕೊಳ್ಳುವತ್ತ ಗಮನ ಹರಿಸಬೇಕಾಗತ್ತೆ. ಇನ್ನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗತ್ತೆ. ಕೌಟುಂಬಿಕವಾಗಿ ಮಡದಿ ಮಕ್ಕಳು ಸಂಭ್ರಮಿಸುತ್ತಾರೆ. ಕುಂಭರಾಶಿಯವರಿಗೆ ಇವತ್ತು ಈ ದಿನ ಬರುವ ಹಣವನ್ನ ಷೇರು ವ್ಯವಹಾರದಲ್ಲಿ ತೊಡಗಿಸದೆ ಬ್ಯಾಂಕಿಗೆ ಜಮಾ ಮಾಡೋದ್ರಿಂದ ಒಳಿತಾಗತ್ತೆ. ಕೆಲವು ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ, ಮಾನಸಿಕ ನಿರಾಳತೆ ಹೊಂದಿರ್ತೀರಾ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಮನೆಗೆ ನೂತನ ಸದಸ್ಯರ ಆಗಮನ ಮನಸ್ಸಿಗೆ ಹರ್ಷವನ್ನ ಉಂಟು ಮಾಡುತ್ತೆ. ಬಾಳ ಸಂಗಾತಿ ಮತ್ತು ಮಕ್ಕಳು ನಿಮಗೆ ಸಂತಸವನ್ನ ನೀಡಲಿದ್ದಾರೆ. ನಿಮ್ಮ ಜನಪ್ರಿಯತೆ ಹೆಚ್ಚಾಗುವ ಸಂದರ್ಭ ಇದು. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ. ನಿಮ್ಮ ಭವಿಷ್ಯ ಏನೇ ಹೇಳಿ, ಯಾವುದೇ ರೀತಿ ಇರಲಿ, ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಪ್ರತಿ ದಿನಾನು ನಗ್ನಾಗ್ತಾ ಯಾವುದೇ ಪ್ರಾಬ್ಲಮ್ ಬಂದರೂ ಪಾಸಿಟಿವ್ ಆಗಿ ಫೇಸ್ ಮಾಡಿ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ಫುಲ್ ಡೇ ನ್ಯೂಸ್ಗಳನ್ನ ಕೊಡ್ತಾ ಇರ್ತೀವಿ, ಅದರಲ್ಲೂ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಹ್ಯಾಪಿ ಮಂಡೇ. ಟೇಕ್ ಕೇರ್.